ನಮಸ್ಕಾರ. ಕರ್ನಾಟಕದಲ್ಲಿ ಅಮೃತ್ ಮಹಲ್, ಅಳ್ಳಿಕಾರ್, ಕಿಲ್ಲಾರಿ, ಮಲ್ನಾಡ್ ಗಿಡ್ಡದಂತಹ ರಾಸು ತಳಿಗಳು, ಮುದೋಳ ಅಲಕ್ನೂರಿಯಂತಹ ನಾಯಿ ತಳಿಗಳು ಅಲ್ಲದೆ ಕರ್ನಾಟಕ ಮೂಲದ ಮತ್ತು ಕರ್ನಾಟಕದಲ್ಲಿ ಹೆಚ್ಚಾಗಿ ಕಂಡುಬರುವ ಕೆಲ ಕುರಿ ತಳಿಗಳ ಕುರಿತು ನಿಮಗೆ ಈ ವಿಡಿಯೋದ ಮೂಲಕ ತಿಳಿಸಿಕೊಡುತ್ತೇನೆ. ಒಂದನೇದಾಗಿ ಬನ್ನೂರು ಕುರಿ. ಈ ತಳಿಯನ್ನು ಬಂಡೂರು, ಬನ್ನೂರು, ಮಂಡ್ಯ ಕುರಿ ಎಂದು ಸಹ ಕರೆಯಲಾಗುತ್ತದೆ. ಈ ತಳಿಯ ಕುರಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕು ಹಾಗೂ ಮೈಸೂರು ಜಿಲ್ಲೆಯ ಬನ್ನೂರು ಹೋಬಳಿಯಲ್ಲಿ ಹಾಗೂ ಚಾಮರಾಜನಗರ ಬೆಂಗಳೂರು ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಕಂಡುಬರುತ್ತವೆ. ಬನ್ನೂರು ಜಾತಿಯ ಕುರಿಗಳು ಮಾಸಲು ಬಿಳಿ, ಕೆನೆ ಹಾಲು ಮೈ ಬಣ್ಣ ಹಾಗೂ ತಲೆ ಮತ್ತು ಕತ್ತಿನ ಭಾಗದಲ್ಲಿ ಕಂದು ಬಣ್ಣವನ್ನು ಹೊಂದಿರುತ್ತವೆ. ಎದೆಯ ಭಾಗವು ಉಬ್ಬಿಕೊಂಡು ಅಗಲವಾಗಿರುತ್ತದೆ. ಕತ್ತಿನ ಕೆಳಗಡೆ ಎರಡು ಚರ್ಮದ ತುಂಡುಗಳು ಎಂದರೆ ಕೊರಳ ಮಣಿಗಳು ನೇತಾಡುತ್ತಿರುತ್ತವೆ. ಕಾಲುಗಳು ಗಿಡ್ಡವಾಗಿರುತ್ತವೆ. ಕೋಡುಗಳು ಇರುವುದಿಲ್ಲ. ಮೂಗು ಉಬ್ಬಿಕೊಂಡು ಎದ್ದು ಕಾಣುತ್ತದೆ. ಈ ತಳಿಯ ಮಾಂಸ ಅತಿ ಉತ್ಕೃಷ್ಟವಾಗಿದ್ದು ಮಾಂಸದ ಎಳೆಗಳ ಮಧ್ಯೆ ಕೊಬ್ಬು ತುಂಬಿಕೊಂಡಿರುವುದರಿಂದ ಮಾಂಸವು ಮೃದುವಾಗಿರುತ್ತದೆ. ಮಾಂಸವನ್ನು ಬೇಯಿಸಿದಾಗ ಒಂದು ರೀತಿಯ ಸುವಾಸನೆ ಹಾಗೂ ಮಾಧುರ್ಯ ಬರುತ್ತದೆ. ಇದರ ಮಾಂಸವು ತಿನ್ನಲು ತುಂಬ ರುಚಿಯಾಗಿರುತ್ತದೆ. ಮಾಂಸದ ಇಳುವರಿಯು ಶೇಕಡ 40-45% ಇರುತ್ತದೆ. ಈ ತಳಿಯ ವಯಸ್ಕ ಹೆಣ್ಣು ಕುರಿಗಳು 30-35 kg, ಗಂಡು ಕುರಿಗಳು 30-45 kg ದೇಹ ತೂಕ ಹೊಂದಿರುತ್ತವೆ. ಎರಡನೇದಾಗಿ ಡೆಕ್ಕನಿ ಕುರಿ. ಈ ತಳಿಯ ಕುರಿಗಳು ವಿಶೇಷವಾಗಿ ಬೆಳಗಾವಿ, ಬಿಜಾಪುರ, ಗುಲ್ಬರ್ಗ, ಧಾರವಾಡ, ಬಾಗಲಕೋಟೆ, ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುತ್ತವೆ. ಈ ತಳಿಯ ಮೈಬಣ್ಣದಲ್ಲಿ ಬಹಳ ವೈವಿಧ್ಯತೆ ಕಂಡುಬರುತ್ತದೆ. ಕಂದು, ಕಪ್ಪು ಇಲ್ಲವೇ ಕಪ್ಪು ಮಿಶ್ರಿತ ಬಿಳಿ ಬಣ್ಣದಿಂದ ಕೂಡಿದ್ದು ಹೆಚ್ಚಾಗಿ ಕಪ್ಪು ಮೈಬಣ್ಣ ಹೊಂದಿರುತ್ತವೆ. ಟಗರುಗಳಲ್ಲಿ ಕೊಂಬುಗಳು ಸುಳಿಯಾಗಿ ಸುತ್ತಿಕೊಂಡಂತೆ ಬೆಳೆದಿರುತ್ತವೆ. ಕಾಲುಗಳು ಉದ್ದವಾಗಿದ್ದು ಮೇಯಲು 7-8 km ದೂರದವರೆಗೂ ಚಲಿಸಬಲ್ಲವು. ಮಾಂಸದ ಇಳುವರಿ ಶೇಕಡ 45-50% ಈ ತಳಿಯ ವಯಸ್ಕ ಹೆಣ್ಣು ಕುರಿಗಳು 30 kg, ಗಂಡು ಕುರಿಗಳು 35-45 kg ದೇಹದ ತೂಕ ಹೊಂದಿರುತ್ತವೆ. ಮೂರನೇದಾಗಿ ಹಾಸನ ಕುರಿ. ಹಾಸನ, ಚಿಕ್ಕಮಗಳೂರು ಜಿಲ್ಲೆಗಳಲ್ಲಿ ಹಾಗೂ ತುಮಕೂರು ಜಿಲ್ಲೆಯ ಕೆಲವು ತಾಲೂಕುಗಳಲ್ಲಿ ಈ ತಳಿಯ ಕುರಿಗಳನ್ನು ಕಾಣಬಹುದು. ಮೈಬಣ್ಣ, ಗಾತ್ರ ಮತ್ತು ಆಕಾರದಲ್ಲಿ ಬನ್ನೂರು ಕುರಿಗಳನ್ನು ಹೋಲುತ್ತಿದ್ದರೂ ಸ್ವಲ್ಪ ಭಿನ್ನವಾಗಿರುತ್ತವೆ. ತಲೆ ಹಾಗೂ ಕೊರಳಿನ ಭಾಗ ಕಪ್ಪು ಇಲ್ಲವೇ ಕಂದು ಬಣ್ಣದ್ದಾಗಿರುತ್ತದೆ. ಕಾಲುಗಳು ಸ್ವಲ್ಪ ಎತ್ತರವಾಗಿ ಕಾಣುತ್ತವೆ. ಮಾಂಸದ ಇಳುವರಿ ಶೇಕಡ 45-48% ಈ ತಳಿಯ ವಯಸ್ಕ ಹೆಣ್ಣು ಕುರಿಗಳು 20-25 kg, ಗಂಡು ಕುರಿಗಳು 25-35 kg ದೇಹದ ತೂಕ ಹೊಂದಿರುತ್ತವೆ. ನಾಲ್ಕನೆಯದಾಗಿ ಬಳ್ಳಾರಿ ಕುರಿಗಳು. ಈ ತಳಿಯ ಕುರಿಗಳು ಹೆಚ್ಚಾಗಿ ಬಳ್ಳಾರಿ, ಚಿತ್ರದುರ್ಗ, ದಾವಣಗೆರೆ ಜಿಲ್ಲೆಗಳಲ್ಲಿ ಹಾಗೂ ತುಮಕೂರು ಜಿಲ್ಲೆಯ 4-5 ತಾಲೂಕುಗಳಲ್ಲಿ ಕಂಡುಬರುತ್ತವೆ. ಗಾತ್ರ ಹಾಗೂ ಮೈಕಟ್ಟಿನಲ್ಲಿ ಹೆಚ್ಚಾಗಿ ಡೆಕ್ಕನಿ ಕುರಿಗಳನ್ನು ಹೋಲುತ್ತವೆ. ಮೈಬಣ್ಣ ಕಪ್ಪು, ಬೂದು ಹಾಗೂ ಕಪ್ಪು ಬಣ್ಣದ ಮೇಲೆ ಬಿಳಿಯ ಮಚ್ಚೆಗಳು ಇರುತ್ತವೆ. ಕಾಲುಗಳು ತುಂಬ ಎತ್ತರವಾಗಿರುವುದರಿಂದ ಮೈಲಿಗಟ್ಟಲೆ ಆಯಾಸವಾಗದಂತೆ ಆಹಾರಕ್ಕೋಸ್ಕರ ತಿರುಗಾಡಬಲ್ಲವು. ಟಗರುಗಳಲ್ಲಿ ಕೊಂಬುಗಳು ಸುರುಳಿಯಾಗಿ ಸುತ್ತಿಕೊಂಡಿರುತ್ತವೆ. ಬೆಳೆದಿರುವ ಟಗರುಗಳು ಸರಾಸರಿ 35-40 kg ಹಾಗೂ ಹೆಣ್ಣು ಕುರಿಗಳು 25-30 kg ತೂಗುತ್ತವೆ. ಮಾಂಸದ ಇಳುವರಿ ಶೇಕಡ 40-45% ಐದನೇದಾಗಿ ಕೆಂಗುರಿ. ಈ ತಳಿಯ ಕುರಿಗಳು ರಾಯಚೂರು, ಕೊಪ್ಪಳ ಜಿಲ್ಲೆಗಳಲ್ಲಿ ಸಾಕಲ್ಪಡುತ್ತಿವೆ. ಈ ಕುರಿಗಳ ಮೈ ಕಂದು ಬಣ್ಣದಿಂದ ಕೂಡಿದ್ದು ಮುಖ ಬಿಳಿ ಬಣ್ಣದ್ದಾಗಿರುತ್ತದೆ. ಟಗರುಗಳಿಗೆ ಕೊಂಬುಗಳಿರುತ್ತವೆ. ಇದು ಉತ್ತಮ ಮಾಂಸದ ತಳಿಯಾಗಿದ್ದು ಮರಿಗಳ ಕೊಬ್ಬಿಸುವಿಕೆಗೆ ಸೂಕ್ತವಾಗಿದೆ. ವಯಸ್ಕ ಹೆಣ್ಣು ಕುರಿಗಳು 35-40 kg, ಗಂಡು ಕುರಿಗಳು 45-50 kg ದೇಹದ ತೂಕ ಹೊಂದಿರುತ್ತವೆ. ಆರನೇದಾಗಿ ಎಳಗ. ಈ ಕುರಿಗಳ ಮೈಬಣ್ಣ ಕಂದು ಮತ್ತು ಬಿಳಿಯಾಗಿದ್ದು ಉಣ್ಣೆ ಇರುವುದಿಲ್ಲ.
ಇದು ಸಹ ಉತ್ತಮ ಮಾಂಸದ ತಳಿಯಾಗಿದ್ದು ಮರಿಗಳ ಕೊಬ್ಬಿಸುವಿಕೆಗೆ ಸೂಕ್ತವಾಗಿದೆ. ವಯಸ್ಕ ಹೆಣ್ಣು ಕುರಿಗಳು 35 ಕೆಜಿ, ಗಂಡು ಕುರಿಗಳು 45-50 ಕೆಜಿ ದೇಹದ ತೂಕ ಹೊಂದಿರುತ್ತವೆ. ಇದಿಷ್ಟು ಕರ್ನಾಟಕ ಮೂಲದ ಕುರಿತಳಿಗಳ ಕುರಿತ ಕಿರು ಮಾಹಿತಿ. ಥ್ಯಾಂಕ್ ಯು, ಧನ್ಯವಾದಗಳು, ನಮಸ್ಕಾರ.